ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಧು ನಿಶಾ ಕಿಚನ್ ವ್ಲಾಗ್ಸ್. ಇವತ್ತು ಒಂದು ಸುಲಭವಾಗಿ ಹಾಗೂ ವೆರಿ ರಿಚ್ ಇನ್ ಪ್ರೋಟೀನ್ ಆದಂಥ ಮೊಳಕೆ ಕೊಟ್ಟಿರೋ ಹೆಸರು ಕಾಳಿನ ಉಸ್ಲಿ ಹೇಗೆ ಮಾಡೋದಂತ ನೋಡೋಣ. ಬನ್ನಿ, ಮೊದಲು ಒಂದು ಬಾಣಲೆ ತಗೊಂಡು ಅದಕ್ಕೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅನ್ನೋವರೆಗೂ ಕಾದು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಗುಂಟೂರು ಮೆಣಸಿನ್ಕಾಯಿ ಹಾಗೂ 10-15 ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ, ಅಲ್ಲಿವರೆಗೂ ಕಾಯೋಣ. ನಂತರ ಇದಕ್ಕೆ ಮೊಳಕೆ ಕೊಟ್ಟಿರೋ ಹೆಸರು ಕಾಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ಥರ ಹೇಗೆ ಮೊಳಕೆ ಕಟ್ಸೋದು ಅಂದರೆ, ಹೆಸರು ಕಾಳನ್ನ ಒಂದು ದಿನ ಪೂರ್ತಿ ನೆನೆಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ನಾವು ನೀರನ್ನೆಲ್ಲ ಸೋಸ್ಕೊಂಡು ಒಂದು ಬಟ್ಟೆಯಲ್ಲಿ ಈ ಹೆಸರು ಕಾಳನ್ನ ಕಟ್ಟಿಟ್ಕೋಬೇಕು. ಆಗ ನಿಮಗೆ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ಹೆಸರು ಕಾಳು ಅನ್ನೋದು ವೆರಿ ವೆರಿ ರಿಚ್ ಇನ್ ಪ್ರೋಟೀನ್ ಹಾಗೂ ತುಂಬ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿ, ಈ ಥರ ಚೆನ್ನಾಗಿ ಹುರಿದ ನಂತರ ಕೊನೆಗೆ ನಾವು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕೈ ಆಡಿಸ್ಕೊಂಡು ತಗೊಳ್ಳೋಣ ಸ್ನೇಹಿತರೆ. ನೋಡಿ, ರುಚಿಕರವಾದ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಉಸ್ಲಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್.